Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ಶೇಂಗಾ ಚಿಕ್ಕಿ ಮಣಿ ಇದು ಪೀನಟ್ ಚಿಕ್ಕಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನೋಡಿ, ಒಂದು ಕಪ್ಪು ಮೈಕ್ರೋವೇವ್ನಲ್ಲಿ ಹುರಿದಂತಹ ನೆಲಕಡಲೆ ಬೀಜನ ತೊಗೊಳ್ಳಿ, ಅದನ್ನು ಬೌಲ್ಗೆ ಹಾಕಿ, ಅದಕ್ಕೆ ಇದು ನಮ್ಮದು ಕಾರ್ಡಮಮ್ ಪೌಡ್ರು ಸ್ವಲ್ಪ ಹಾಕಿ ಅದು ಒಟ್ಟಿಗೆ ಮೀಡಿಯಂ ಕೋರ್ಸ್ ಆಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೋಡಿ, ಅದಕ್ಕೆ ನೀವು ನೋಡಿ ಇವಾಗ ಆಗಿದೆ, ಗ್ರೈಂಡ್ ಆಗಿದೆ. ಈಗ ಅದಕ್ಕೆ 1 teaspoon ಘೀನ ಪ್ಯಾನಿಗೆ ಹಾಕ್ಕೊಳ್ಳಿ, ಅದಕ್ಕೆ 3/4 cup ಸಕ್ಕರೆನೂ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಸ್ಟೀರ್ ಮಾಡಿ, ಮಿಕ್ಸ್ ಮಾಡಿ. ಅದನ್ನು ಹೈ ಫ್ಲೇಮಲ್ಲಿ ಇಡಬೇಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ, ಮತ್ತು ಲೋ ಮಾಡಿ ಫ್ಲೇಮು. ಇವಾಗ ಒಂದ್ಸತಿ ಗ್ರ್ಯಾನ್ಯುಲೇಟ್ ಅಂದರೆ ಗುಳ್ಗುಳ್ಳೆ ನೋಡಿ, ರೌಂಡ್ ರೌಂಡ್ ಇದಾಗಕ್ಕೆ ಸ್ಟಾರ್ಟ್ ಆಗಿದೆ ಗಟ್ಟಿ ಆಗೋಕ್ಕೆ. ಅಷ್ಟು ಆದ ತಕ್ಷಣ ನೀವು ಅದು ಫ್ಲೇಮ್ನ ಲೋ ಮಾಡಬೇಕು. ಈಗ ನೋಡಿ, ಗ್ರ್ಯಾನ್ಯುಲೇಟ್ ಆಗಿದೆ. ಈಗ ಅದು ಶುಗರ್ ಸಕ್ಕರೆ ಅದರಲ್ಲೇ ಮೆಲ್ಟ್ ಆಗುತ್ತೆ ನೋಡಿ, ಅರ್ಧ 50% ಮೆಲ್ಟ್ ಆಗಿದೆ. ಈಗ ಕಂಪ್ಲೀಟ್ ಮೆಲ್ಟ್ ಆಗೋ ತನಕ ನೀವು ಕಾಯಬೇಕು, ಆದರೆ ಬೆಂಕಿ ಜಾಸ್ತಿ ಇಡಬೇಡಿ, ಕಪ್ಪಾಗಿಬಿಡುತ್ತೆ, ಚೆನ್ನಾಗಾಗಲ್ಲ. ಸೊ ಇವಾಗ ಮೆಲ್ಟ್ ಆಗಿದೆ ಕಂಪ್ಲೀಟ್ಲಿ. ಇದನ್ನು ಇವಾಗ ನೀವು ಸ್ವಿಚ್ ಆಫ್ ಮಾಡ್ಕೊಳ್ಳಿ ಫ್ಲೇಮು. ಫ್ಲೇಮ್ ಸ್ವಿಚ್ ಆಫ್ ಮಾಡಿಕೊಂಡು ನಾವು ಮಾಡಿರುವಂಥ ಪೌಡರ್ ಇದೆಯಲ್ಲ, ಪೀನಟ್ ಪೌಡ್ರ್, ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಒಳ್ಳೆ ಒಂದು ಚಪಾತಿ ಇದು ಇದಾಗುತ್ತಲ್ಲ, ಹಂಗಾಗುತ್ತೆ, ಚಪಾತಿ ಆಟ ಕನ್ಸಿಸ್ಟೆನ್ಸಿಗೆ ಒಂದು ಗುಂಡಿದಾಗ ಬಂದ್ಬಿಡುತ್ತೆ, ಗುಂಡಾಗಿ ಲಂಪಾಗಿ ಬಂದ್ಬಿಡುತ್ತೆ. ಅದನ್ನು ಒಂದು ಮಣೆ ಮೇಲೆ, ತುಪ್ಪ ಹಚ್ಚಿದ ಮಣೆ ಮೇಲೆ ಹಾಕಿ ನಿಮ್ಮ ಚಪಾತಿ ರೋಲರಿಂದ ಚೆನ್ನಾಗಿ ರೋಲ್ ಮಾಡ್ಕೊಳ್ಳಿ. ಎಷ್ಟು ತೆಳು ರೋಲ್ ಮಾಡ್ಕೋತಿರೋ ಅಷ್ಟು ಚೆನ್ನಾಗಾಗತ್ತೆ ಚಿಕ್ಕಿ, ಅಂದರೆ ತುಂಬ ದಪ್ಪ ದಪ್ಪ ಆಗೋದಿಲ್ಲ, ಅಂಗಡೀಲಿ ಸಿಗುತ್ತಲ್ಲ ಹಂಗಾಗತ್ತೆ. ಇವಾಗ ನೋಡಿ, ನಿಮಗೆ ಅದು ಕೂಲ್ ಆಗೋಕ್ಕೆ ಮುಂಚೆ ನೀವು ಅದನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಹಾಕ್ಕೊಂಡು ಚಾಕುವಿಂದ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ, ರೋಲ್ ಮಾಡ್ಕೊಂಡು ಈವನಾಗಿ ರೋಲ್ ಮಾಡ್ಕೊಳ್ಳಿ ಪೂರ್ತಿ. ಈಗ ನೋಡಿ, ಮಾರ್ಕ್ ಮಾಡಿ ಚಾಕುವಿಂದ. ಮಾರ್ಕ್ ಮಾಡದೇ ಇದ್ದರೆ ನಿಮಗೆ ಕೂಲ್ ಆದಮೇಲೆ ಮಾರ್ಕು ಮಾಡೋಕ್ಕೆ ಬರಲ್ಲ, ಕಟ್ಟು ಮಾಡೋಕ್ಕೆ ಬರಲ್ಲ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಮತ್ತೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಅದರಿಂದ ಅದನ್ನು ಲೂಸನ್ ಮಾಡ್ಕೊಂಬಿಡಿ ಇಡೀ. ಇದನ್ನು ನಾವು ಮಾರ್ಕ್ ಮಾಡಿದ್ದೀವಲ್ಲ, ಅದು ಚಿಕ್ಕಿ ಇದೆಯಲ್ಲ, ಅದು ಪೂರ್ತಿ ಮಣೆಯನ್ನು ಲೂಸ್ ಮಾಡ್ಕೊಂಬಿಡಿ ಅದರಿಂದ ಪ್ಲ್ಯಾಂಕಿಂದ. ಆಮೇಲೆ ಕೂಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡೋಕ್ಕೆ ಬರುತ್ತೆ. ಇದು ನೀವು ಏರ್ ಟೈಟ್ ಕಂಟೈನರ್ ಸ್ಟೋರ್ ಮಾಡಿ ಇಡ್ಬೋದು, ಒಂದು ತಿಂಗಳ ತನಕ ಹಾಳಾಗೋದಿಲ್ಲ. ಇವಾಗ ನೋಡಿ, ರೆಡಿಯಾಗಿದೆ. ನಾನು ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳ ಜೊತೆ ಬರ್ತೀನಿ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸಿ ಯು ಲೇಟರ್.